ಓಕೆ ಗುಡಿ, ಇವತ್ತು ಹಬ್ಬ, ಇವತ್ತು ಯಾವ ಹಬ್ಬ ಗೊತ್ತಾ? ಇವತ್ತು ಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಸೊ ಭಾಸ್ಕರ್ ಇಷ್ಟು ಮಾಡಿದ ನಿಮಗೆ ಹಬ್ಬಕ್ಕೆ? ಮಾಡಲಿಲ್ಲ. ಮಾಡಲಿಲ್ವಾ? ಯಾಕೆ? ಬಿಸಿ ಇದ್ದಾನೆ. ಅದಕ್ಕೆ ಬಿಸಿ ಇದ್ದಾನಾ? ಫುಲ್ ಫ್ಯಾನ್ಸ್ ಎಲ್ಲ ಅವನ ಬಗ್ಗೆನೇ ಮಾತಾಡಿ. ಓಕೆ, ಸೊ ದಿನ ಅವನ ಜೊತೆ ಫೋನ್ ಮಾತಾಡ್ತೀಯಾ? ಗೊತ್ತಿಲ್ಲ. ಮತ್ತೆ ಸಿನಿಮಾದಲ್ಲಿ ಅಷ್ಟೊಂದು ಸಲ ಹೇಳಿದ್ಯಾ ಭಾಸ್ಕರ್? ವಿಕ್ರಾಂತ್ ರೋಣಾ 2 ಅಲ್ಲಿ ಬರುತ್ತೆ ಭಾಸ್ಕರ್. ಯಾರು ಅನುಪ್ ಸರ್ ಹೇಳಿದ್ರ? ಹಾಗಾದ್ರೆ ಹೌದಾ, ಹೇಳ್ಕೊಟ್ಟಿದ್ದಾರೆ ಹೇಳಕ್ಕೆ ಎಲ್ಲಾರ್ಗು. ಯಾವ ಥರ ಹೇಳ್ಕೊಟ್ಟಿದ್ದಾರ? ಸೊ ವಿಕ್ರಾಂತ್ ರೋಣಾ ಸಿನಿಮಾ ಸುದೀಪ್ ಸರ್ ಜೊತೆ ಆಕ್ಟ್ ಮಾಡ್ತಿದ್ಯಾ, ಸೊ ಹೆಂಗ್ ಸೆಲೆಕ್ಟ್ ಆಯ್ತು ಸಿನಿಮಾಗೆ ಏನು ಗೊತ್ತಾ ನಿಂಗೆ? ಅದು ಹೆಂಗ್ ಸೆಲೆಕ್ಟ್ ಅದೇನು ಅಂತ ಎಲ್ಲ ಆಡಿಷನ್ಗೆ ಕರ್ಕೊಂಡು ಹೋಗಿದ್ರು. ಅವ್ರಿಗೆ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕಿದ್ರು, ಪೋಸ್ಟ್ ಮಾಡಿದ್ರು ಬೇಕಂತ. ಅವಾಗ ಅಮ್ಮ ಆಡಿಷನಿಗೆ ಕರ್ಕೊಂಡು ಹೋಗಿದ್ರು. ಅವಾಗ ಓಕೆ ಓಕೆ ಅಂತ ನೋಡಿಬಿಟ್ಟು ಒಂದು ಡೆಂಟಿಸ್ಟ್ ಅಮ್ಮ ಡೆಂಟಿಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ನಿನಗೆ ಹಳೆ ಕೀಳೋ ಸೌಂಡ್ ಕೇಳುತ್ತೆ, ಅದಕ್ಕೆ ಮಗು ಅಳ್ತಾ ಇದೆ. ಅದಕ್ಕೆ ನಿನಗೆ ಅಮ್ಮ ಅಲ್ಲೇ ಹೋಗಬೇಕು ಅಲ್ಲೇ ಹೋಗಬೇಕು ಅಂತ ಕರ್ಕೊಂಡು ಹೋಗ್ತಾರೆ, ನಿನಗೆ ಭಯ ಆಗುತ್ತೆ. ಅವಾಗ ಏನು ಮಾಡ್ತೀಯ ಅಂತ ಮಾಡ್ಸಕ್ಕೆ ಮಾಡಿದ್ರು. ಅವಾಗ ನಾನು ಅತ್ತೆ ಅಂದರೆ ಅಷ್ಟ ಅಳಲಿಲ್ಲ ಎಮೋಷನಲ್ಲಿ, ಅಂದರೆ ನಾರ್ಮಲಾಗಿ ಹಂಗೆ ಅಳಂಗೆ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವಾಗ ಅವರು ಓಕೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋದರು. ಸ್ವಲ್ಪ ದಿವಸ ಆದಮೇಲೆ ಸೆಲೆಕ್ಟ್ ಆಗಿದ್ದೀರಾ ಅಂತ. ನನಗೆ ಫುಲ್ಲು ನನಗೆ ಫಸ್ಟಿಗೆ ನಾನು ಅದು ಮಾಡಿದ್ದು ಯಾಕಂದ್ರೆ ಅವರು ಮೋಸ್ಟ್ಲಿ ನಮ್ಮ ಮಾವನ ಥರ ಕಾಣಿಸ್ತಾರೆ, ಅನೂಪ್ ಅಂಕಲ್ ಅವರು. ನನಗೆ ಅನೂಪ್ ಅಂಕಲ್ ಅಂತ ಗೊತ್ತಾಗ್ಲಿಲ್ಲ, ನಮ್ಮ ಮಾವ ಅಂತ ಅನಿಸ್ತು ನನಗೆ. ಅದಕ್ಕೆ ನಾನು ಕರೆಕ್ಟಾಗಿ ಮಾಡಿದೆ ಎಲ್ಲರೂ. ಆದರೆ ಆಮೇಲೆ ನಮ್ಮಮ್ಮ ಅಂದರೆ ಅದು ನಿಮ್ಮ ಮಾವ ಅಲ್ಲ ಅಂತ. ಆಮೇಲೆ ನನಗೆ ಯಾರ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ಸುದೀಪ್ ಅಂಕಲ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ನನಗೆ ತುಂಬ ಖುಷಿ ಆಯಿತು ನನಗೆ. ಆವಾಗ ನನಗೆ ಭಯನೂ ಆಗ್ತಾಯಿತ್ತು, ಖುಷಿನೂ ಆಗ್ತಾಯಿತ್ತು. ಏನಾದರೂ ತಪ್ಪು ಮಾಡಿದ್ರೆ, ನಾನು ಸರಿ ಮಾಡಲಿಲ್ಲ ಅಂದರೆ ಅವ್ರೇನಾದರೂ ಬೈದರೆ ಅಂತ ನನಗೆ ಭಯ ಆಗ್ತಾಯಿತ್ತು. ಸುದೀಪ್ ಅಂಕಲ್ ಬೈದರೆ ಇಲ್ಲ ಅನೂಪ್ ಅಂಕಲ್ ಬೈದರೆ ಅಂತ ನನಗೆ ಭಯ ಆಗ್ತಾಯಿತ್ತು. ಓಕೆ, ಸೆಟ್ಟಲ್ಲಿ ಇದ್ದಾಗೆಲ್ಲ ಹೆಂಗಿರ್ತಾ ಇದ್ದೆ? ನನಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ದೆ ಎಲ್ಲರಿಗೂ. ನೀನು ಇರಿಟೇಟ್ ಮಾಡ್ತಿದ್ದಾ? ಯಾವ ಥರ? ಫುಲ್ಲು ಚಾಕ್ಲೇಟ್ ಕೊಡಿಸಿ, ಫುಲ್ ಫೈಟಿಂಗ್ ಮಾಡಿಬಿಟ್ಟು, ಈ ಥರ ಯಾರ ಜೊತೆನಾದರೂ ಫೈಟಿಂಗ್ ಮಾಡಿಬಿಟ್ಟು. ಫೈಟ್ ಮಾಡ್ತಾ ಇದ್ದೆ ಸೆಟ್ಟಲ್ಲಿ. ಯಾರ ಜೊತೆ ಮಾಡ್ತಿದ್ದೆ? ವಿಲಿಯಂ ಅಂಕಲ್ ಜೊತೆ ಮಾಡ್ತಾ ಇದ್ದೆ, ಡೈರೆಕ್ಟರ್ ಜೊತೆ ಮಾಡ್ತಾ ಇದ್ದೆ. ಫುಲ್ ಫೈಟಿಂಗ್ ಮಾಡ್ತಾ ಫುಲ್ ಚಾಕ್ಲೇಟ್ ಕೊಡಿಸ್ಬೇಕು, ಬಿಸ್ಕಿಟ್ ಕೊಡಿಸ್ಬೇಕು ಅಂತ ಹಶ್ವಾಗ್ತಾ ಇದೆ ಅಂತ ಫುಲ್ ಇರಿಟೇಟ್ ಮಾಡ್ತಾ ಇದ್ದೆ ನಾನು ಎಲ್ಲರಿಗೂ. ಏನೇನು ಕೊಡಿಸ್ತಾ ಇದ್ರು ನಿಮಗೆ ಸೆಟ್ಟಲ್ಲಿ? ನಾನೇನು ಕೇಳ್ತಾ ಇದ್ದೆ ಅದನ್ನೆಲ್ಲ ಸಿಕ್ಕಿದ್ರೆ ಹತ್ರ ಕೊಡಿಸ್ತಾ ಇದ್ರು. ಈಗ ಸುದೀಪ್ ಸರ್ ಏನೋ ಕೊಟ್ಟಿದ್ದಾರಾ? ಸುದೀಪ್ ಸರ್ ನನ್ನ ಬರ್ಡೇಗೆ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಬರ್ಡೇಗೆ ಫುಲ್ ಸ್ವೀಟ್ಸ್, ಫುಲ್ ಬ್ಯಾಗ್ ಸ್ವೀಟ್ಸ್ ಕೊಟ್ಟಿದ್ದಾರೆ, 4 ಬ್ಯಾಗ್ ಸ್ವೀಟ್ಸ್ ಕೊಟ್ಟಿದ್ದಾರೆ. ಮತ್ತು ತುಂಬ ಸ್ವೀಟ್ ಅಂತ ತುಂಬ ಸ್ವೀಟ್ ಅವರು, ಮತ್ತು ತುಂಬ ಪ್ಯಾಂಪರ್ ಮಾಡ್ತಾರೆ ನನ್ನನ್ನು. ನಾನು ಸ್ವೀಟಿ ಅಂತ ಕರ್ಕೊಂಡು ಎಲ್ಲ ಕಡೆ ಏನು ನನಗೆ ಬರ್ಡೇಗೆಲ್ಲ ಅದು ಕೊಟ್ಟರು ಎಲ್ಲರಿಗೂ. ನಾನು ಫಸ್ಟ್ ಡೇ ಹೋದಾಗ ನನ್ನ ಫೋಟೋಶೂಟಿಗೆ ಹೋದಾಗಲೇ ನನಗೆ ಫುಲ್ ಭಯ ಆಗಿತ್ತು. ಅವರು ಕ್ಯಾರವಾನ್ ಇಡೀ ಮೂವಿಲಿ ಇರಬೇಕಂತ ಹೇಳಿದ್ರು ಎಲ್ಲರಿಗೂ. ಇಡೀ ಮೂವಿಯಲ್ಲಿ ನಮಗೆ ಕ್ಯಾರವಾನ್ ಇತ್ತು. ನಿಮ್ಮ ಕ್ಯಾರವಾನ್ ಇತ್ತು? ಸುದೀಪ್ ಸರ್ ಹೇಳಿದ್ರು ಆ ಥರ. ಹೌದು, ಇವಳು ಕೂಡ ಕ್ಯಾಮ್ರಾಮನ್ ಇರಬೇಕು ಅಂತ, ಸೊ ಕ್ಯಾರವನ್ ಇರಬೇಕು ಅಂತ. ಸೊ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದಲ್ಲ, ಹೇಗೆ ಅನಿಸ್ತಾ ಇತ್ತು ಅವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ? ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ತುಂಬ. ಮತ್ತು ಯಾಕಂದರೆ ಅವರು ಫುಲ್ಲು ನನಗೆ ಏನಾದರೂ ಸೀನಲ್ಲಿ ಏನಾದರೂ ನೋವುತ್ತಾ ಇದ್ದರೆ ನನಗೆ ಇದಾಗ್ತಾ ಇತ್ತು, ಹೇಳಿದ್ರೆ ಸಾಕು ಈ ಸೀನ್ ಬೇಡ ಒಂಥರ ಚೇಂಜ್ ಮಾಡೋಣ ಅಂತ ಎಲ್ಲ ಅಡ್ಜಸ್ಟ್ ಮಾಡಿಕೊಡ್ತಾ ಇದ್ರು ನನಗೆ. ಸುದೀಪ್ ಸರ್, ಸುದೀಪ್ ಸರ್ ನಿಮ್ಗೆ ಯಾವುದೋ ಸೀನ್ ಕಷ್ಟ ಆಯಿತು ಅಂದರೆ ಬೇಡ ಅಂತ ಚೇಂಜ್ ಮಾಡಿಸ್ತಾ ಇದ್ರು ಅದನ್ನು? ಅಂದರೆ ಕಷ್ಟ ಅಂತ ಅಲ್ಲ, ಅಡ್ಜಸ್ಟ್ ಮಾಡ್ತಾ ಇದ್ರು ಆ ಕಡೆ ಸೈಡ್ ಹಾಕಕ್ಕೆ ಆ ಥರ. ಓಕೆ, ಆ ಥರ ಇತ್ತು. ಸೊ ಸಿನಿಮಾ ರಿಲೀಸ್ ಆಯಿತು, ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ನೋಡಿ? ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದರು, ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ. ಓಕೆ, ಮೊನ್ನೆ ರಾಜಮೌಳಿ ಸರ್ ಟ್ವೀಟ್ ಮಾಡಿದ್ರು ನೋಡ್ದೆ ಅದನ್ನು? ನಾನು ನಮ್ಮ ತೋರಿಸಿದ್ರು ನನಗೆ.
ಏನಂತ ಹಾಕಿದ್ರಿ ಹೇಳಿದ್ರಿ ಗೊತ್ತಾ? ಎಸ್ಪೆಷಲಿ ಗುಡ್ಡಿ ಆ್ಯಂಡ್ ಭಾಸ್ಕರ್ ಅಂತ ಹಾಕಿದ್ರು. ಏನಕ್ಕೆ ಎಲ್ಲರೂ ಭಾಸ್ಕರ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ರು ಗೊತ್ತಾ? ಯಾಕೆ ನಿಂಗೆ ಗೊತ್ತಿಲ್ವಾ ಏನಕ್ಕೆ ಅಂತ? ನನಗೆ ಯಾಕಂದರೆ ಅವ್ನು ನನಗೆ ಜಾಸ್ತಿ ಫ್ಯಾಕ್ಟ್ಸ್ ಹೇಳ್ತಾನೆ ಅದಕ್ಕೆ. ಅದಕ್ಕೋಸ್ಕರನೇ. ಮತ್ತೆ ಈಗ ಸಿನಿಮಾ ಸೆಟ್ಟಲ್ಲೆಲ್ಲ ಹೋಗ್ತಿದ್ದಲ್ಲ, ಅಲ್ಲಿ ಕಾಡು ಇವೆಲ್ಲ ಮಾಡಿದ್ರು ಗೊತ್ತಾ, ಅಲ್ಲಿ ಹೆಂಗಿತ್ತು ಅಲ್ಲಿ ಹೋಗ್ಬೇಕಾದ್ರೆ ಶೂಟ್ ಮಾಡ್ಬೇಕಾದ್ರೆ ಅದೆಲ್ಲ ನೋಡಿದಾಗ ರಿಯಲಿಸ್ಟಿಕ್ ಆಗಿ ಅದು ತುಂಬ ಚೆನ್ನಾಗಿತ್ತು. ಯಾವುದ್ರಲ್ಲೂ ಮೋಸ್ಟ್ಲಿ ಗ್ರೀನ್ ಸ್ಕ್ರೀನ್ ಹಾಕಿರಲಿಲ್ಲ, ಎಲ್ಲದನ್ನು ರಿಯಲ್ ಥರ ಮಾಡಿದರು. ನಾನು ಬಾಗಿಲು ತೆಗೆದ ತಕ್ಷಣ ನಿಜ ಕಾರ್ಡ್ ಮಾಡಿಬಿಟ್ಟಿದ್ದಾರೆ ಒಳಗೆ ಅಂತ ನಾನು ಅಂದ್ಕೊಂಡಿದ್ದೆ. ಫಸ್ಟು ರಿಯಲಾಗಿ ಮಾಡಿದ್ದಾರೆ. ಬರೀ ಅಂದರೆ ಜೀಪಲ್ಲಿ ಯಾವುದಾದ್ರೂ ಹೋಗಿ ಸೀನ್ ಹಿಂದ್ಗಡೆ ಆ ಥರ ಮಾಡಿದರು ಅಷ್ಟೇ. ಅದು ಬಿಟ್ಟರೆ ಎಲ್ಲದನ್ನು ಇದೆಲ್ಲ ಅದು ಥರ್ಮಕೋಲಿಂದ ಎಲ್ಲ ಮಾಡಿದ್ದು ಎಲ್ಲದೂ ಅಷ್ಟೇ. ಸಿನಿಮಾ 3D ನೋಡ್ತಾ ಇರಬೇಕಾದ್ರೆ ಎಲ್ಲೆಲ್ಲಿ ಭಯ ಆಯಿತು ನಿಮಗೆ ನೋಡ್ಬೇಕಾದ್ರೆ? ಹಾಂ, ನನಗೆ ಎಂಡ್ ಪಾರ್ಟಲ್ಲಿ ಸಕ್ಕತ್ ಭಯ ಆಯಿತು. ಅಷ್ಟೊಂದು ಭಯ ಆಗಲಿಲ್ಲ, ಬಟ್ ಭಯ ಆಯಿತು. ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನೆಲ್ಲ ಫುಲ್ಲು ಇದೆಲ್ಲ ಮಾಡಿಬಿಟ್ಟು ತುಂಬ ಎಲ್ಲದೂ ಆಲ್ಮೋಸ್ಟ್ ಒನ್ ಟೇಕಲ್ಲೇ ತೊಗೊಂಡಿದ್ದಾರೆ ಅಂತ ನಾನು ಕೇಳಿದೆ. ಅದಕ್ಕೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಪಾರ್ಟ್. ಓಕೆ, ನಿಂದೊಂದು ಸಾಂಗ್ ಇತ್ತು ಗೊತ್ತಾ, ಆ ಸಾಂಗ್ ಹಾಡಕ್ಕೆ ಬರುತ್ತಾ ನಿಮಗೆ? ಯಾವ ಸಾಂಗ್ ಹೇಳ್ತೀವಿ ಹೋಗಲಿ? ವಿಕ್ರಾಂತ್ ನನಗೆ ವಿಕ್ರಾಂತ್ ಅನ್ನೋದು ಚಿಕ್ಕಿ ಬೊಂಬೆ ಸಾಂಗ್ ನನಗೆ ಜಾಸ್ತಿ ಇಷ್ಟ. ನನಗೆ ಹೇಳು ನೋಡೋಣ. ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ಎಡಗಣ್ಣು ಹೊಡಿತಾಳೆ, ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ಕಣ್ಣ ಮುಚ್ಚೆ ಕಾಡೆ ಕೂಡೆ, ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ಒಳಗೊಳಗೇನಾಗುತ್ತಾಳೆ, ಚಿಕ್ಕಿ ಬೊಂಬೆ ಚಿಕ್ಕಿ ಬೊಂಬೆ ನಿನ್ನ ಸಂಗ ದಾಚಿಗೂಡೆ, ಚಿಕ್ಕ ಪುಟ್ಟ ರೈಲು ಬಂದು ನೀನು ಹಿಂದೆ ಹಿಂದೆ ಹೋಗುವೆನು. ನಂಗೆ ಅಷ್ಟೇ ಗೊತ್ತಾ ನನಗೆ, ಆದರೆ ಕೇಳಿಸ್ಕೊಳ್ಳೋ ನಾನು ದಿನ ಕೇಳಿಸ್ಕೊಳ್ತೀನಿ. ಅದು ನನಗೆ ಅದು ತುಂಬ ಇಷ್ಟ. ಮತ್ತು ನನ್ನ ಸಾಂಗನ್ನು ಕೇಳಿಸ್ಕೊಳ್ತೀನಿ ನಾನು. ರೀಲ್ಸ್ ಎಲ್ಲ ಮಾಡಿದ್ದ ರಕಮ ಸಾಂಗ್ ಎಲ್ಲ? ಅದೇನು ಮಾಡಿಲ್ಲ, ನಾನು ಸ್ವಲ್ಪ ದಿವಸ ಆದ್ಮೇಲೆ ಮಾಡ್ತೀನಿ. ನನಗೆ ಹುಷಾರಿರಲಿಲ್ಲ ಒಂದು ಸ್ವಲ್ಪ, ಇವಾಗ ಬೆಟರ್ ಆಗಿದ್ದೀನಿ ನಾನು. ಇವಾಗ ಮಾಡ್ತೀಯ, ಈಗ ಬೆಟರ್ ಆಗಿದೆಯಾ? ಈಗ ನೋಡಿ ಇನ್ನೂ ಕೆಂಪ್ತಾನೇ ಇದೆಯಾ? ನಿಮ್ಮ ಭಾಸ್ಕರ್ ಹೇಳ್ಬೇಕು ತಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ? ನನ್ನ ಹತ್ರ ನಂಬರು ಇಲ್ಲ. ಅನೂಪ್ ಸರ್ ಕೇಳ್ತೀನಿ, ಅಮ್ಮಂಗೆ ನಂಬರ್ ಕೊಡಕ್ಕೆ ಯಾವಾಗ ಕೇಳ್ತೀನಿ. ಅವಾಗ ಕೇಳ್ತೀಯಾ? ಏನಂತ ಕೇಳ್ತೀಯಾ ಫೋನ್ ಮಾಡಿ ಭಾಸ್ಕರ್ಗೆ? ಅದು ಅಮ್ಮನ ಕೆಲಸ, ಅದೆಲ್ಲ ಅದು ಅಮ್ಮನ ಕೆಲಸ, ನಿನ್ ಕೆಲಸ ಅಲ್ಲ, ನನ್ ಕೆಲಸ ಅಲ್ಲ ಅದು. ಓಕೆ, ಸಿನಿಮಾದ ಯಾವ ಡೈಲಾಗ್ ತುಂಬಾ ಇಷ್ಟ ಆಯ್ತು ನಿಂಗೆ ನೀನು ಮತ್ತೆ ಸುದೀಪ್ ಸರ್ ಮಾತಾಡ್ಬೇಕಾದ್ರೆ? ಅದರಲ್ಲಿ ನನಗೆ ನಾನು ಭಾಸ್ಕರ್ ಬಗ್ಗೆ ಅದು ಈ ಕಡೆಯಿಂದ ನಾವೆಲ್ಲ ಸುಸು ಮಾಡುವಾಗ ಅಮೇರಿಕಾದಲ್ಲಿ ಮಳೆ ಬರುತ್ತಂತೆ, ಆ ಕಡೆಯಿಂದ ಸುಸು ಮಾಡುವಾಗ ಇಲ್ಲಿ ಇಲ್ಲಿ ಮಳೆ ಬರುತ್ತಂತೆ ಅಂತ ನನಗೆ ಇಷ್ಟ ಆ ಡೈಲಾಗ್. ಯಾರು ಹೇಳಿದ್ ನಿಂಗೆ ಇದನ್ನ? ಅನುಪಂಕಲ್ ಹೇಳ್ಕೊಟ್ಟಿದ್ದು. ಆ ಥರ ಸುಮಾರು ಡೈಲಾಗ್ ಮಾಡಿದ್ದಾರೆ, ನನ್ಗೆ ಹೆಂಗೆ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಅದು ತುಂಬ ಚೆನ್ನಾಗಿದೆ. ಅನೂಪ್ ಸರ್ ಯಾವ ರೀತಿ ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ಈ ಥರ ಮಾಡಮ್ಮ ಈ ಥರ ಮಾಡಮ್ಮ ಅಂತ ಎಲ್ಲ? ಅಂದರೆ ಅವ್ರು ಹೌದು ಹಂಗೆ ಹೇಳ್ಕೊಡ್ತಾ ಇದ್ರು, ಈ ಥರ ಇರುತ್ತೆ ನೀನು ಇವಾಗ ಈ ಥರ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಮತ್ತು ಹಳೆ ಸೀನಲ್ಲಂತೂ ಜಾಸ್ತಿ ಏನು ಮಾಡ್ತಾಯಿದ್ರು ಅಂದರೆ ಗ್ಲಿಜ್ರಿನ್ ಹಾಕ್ತೀನಿ ಅಂತ ಗ್ಲಿಜ್ರಿನ್ ಹಾಕ್ತಿರು. ಆಮೇಲೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕು ಅಂತ ಖಾರ ಪುಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ನನಗೆ ಅಳಿಸಿದ್ರು. ಆಮೇಲೆ ಸರಿ ಮಾಡಿಸ್ಬಿಟ್ಟು ಅದನ್ನೇ ಟೇಕ್ ತೊಗೊಂಡ್ಬಿಟ್ರು. ಖಾರ ಪುಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಎದುರಿಸಿದ್ರು ನನಗೆ. ಯಾವ ಸೀನು? ನನಗೆ ಒಂದು ಸೀನ್ ಬರುತ್ತೆ, ಆದರೆ ನಾನು ಅದನ್ನು ರೂನ್ ಮಾಡಲ್ಲ, ಯಾರ್ಯಾರು ನೋಡಿಲ್ಲ ಅವರಿಗೆ. ಅದರಲ್ಲಿ ತುಂಬ ಒಂದು ಅಳೋ ಸೀನ್ ಥರ ಅದು. ಓಕೆ, ಅದಕ್ಕೇ ಸುದೀಪ್ ಅಂಕಲ್ ಅಳಸಿನ ಅದು ಅವರಳ ಸೀನ್ ಅದು. ಅದನ್ನ ನೋಡಿ ನೀನು ಹೇಳಬೇಕು, ಅದನ್ನ ನೋಡಿ ನಾನು ಹೇಳಬೇಕು ಹೇಳಬೇಕು ಅವಾಗ. ಸೊ ಸ್ಕೂಲ್ಗೆಲ್ಲ ಹೋಗ್ತಿದ್ದೆ ಈಗ, ಮತ್ತೆ ಇನ್ನು ಹೋಗಿಲ್ವಾ ಸಿನಿಮಾ ಶೂಟಿಂಗ್ ರಿಲೀಸ್ ಎಲ್ಲ ಆದಮೇಲೆ? ನನಗೆ ಅದಾದಮೇಲೆ ಸ್ವಲ್ಪ ದಿವಸ, 2 ದಿವಸ ಹೋಗಿಲ್ಲ ರಿಲೀಸ್ ಆದಾಗಿಂದ. ಅದಾದ್ಮೇಲೆ ಮತ್ತೆ ಮಂಡೆಯಿಂದ ನನಗೆ ಮಂಡೆ ಹೋಗಿಲ್ಲ. ಅದಾದ್ಮೇಲೆ ನನಗೆ ಒಂದು ಸ್ವಲ್ಪ ಜ್ವರ ಶುರು ಆಗಿದೆ, ಅದಕ್ಕೆ ಹೋಗಿಲ್ಲ. ಸಿನಿಮಾ ರಿಲೀಸ್ ಒಂದು ದಿನ ಕೂಡ ಸ್ಕೂಲ್ಗೆ ಹೋಗಿಲ್ಲ. ಓಕೆ, ನೆಕ್ಸ್ಟ್ ಮಂಡೆಯಿಂದ ಹೋಗ್ತೇನೆ ನಾನು. ಓಕೆ, ಫಸ್ಟ್ ಒಂದು ಟೀಸರ್ ಬಿಟ್ಟಿದ್ರು ಆ ಶೂಟಿಂಗ್ ಟೈಮಲ್ಲಿ, ನೀನು ಮತ್ತೆ ಸುದೀಪ್ ಸರ್ ಬೋಟಲ್ಲಿ ಹೋಗೋದು.
ಅವಾಗ ಅದೆಲ್ಲ ಫುಲ್ ಸಖತ್ತು ವೈರಲ್ ಆಗಿತ್ತು. ಸೊ ಅವ್ರು ಸ್ಕೂಲ್ಗೆ ಹೋದ ಫ್ರೆಂಡ್ಸ್ ಏನು ಹೇಳ್ತಾ ಇದ್ರು ಅವಾಗ ಸುದೀಪ್ ಸರ್ ಮೀಟ್ ಮಾಡೋ ಕರ್ಕೊಂಡು ಹೋಗಂತ ಹೇಳ್ತಿದ್ರ? ಅಂದ್ರೆ ಅವ್ರಿಗೂ ಹೋಗ್ಬೇಕಂತ ಇಷ್ಟ ಆಗ್ತಾ ಇತ್ತು, ಆದ್ರೆ ಅವ್ರಿಗೂ ಎಲ್ಲ ಸ್ಕೂಲ್ ಹತ್ರ ಎಲ್ಲ ಇತ್ತು, ಅದಕ್ಕೆ ಅವ್ರಿಗೆ ಹೋಗಕ್ ಆಗ್ಲಿಲ್ಲ. ಅವ್ರಿಗೆ ಟೀಚರ್ಸ್ ಎಲ್ಲ ಏನ್ ಹೇಳ್ತಿದ್ರು? ಅದೆಲ್ಲ ನಿಂಗ್ ಮೂವಿ ಮಾಡಿದ್ಯಾ? ನನಗೆ ಫಸ್ಟು ನಾನು ಫಸ್ಟ್ ಸೆಕೆಂಡ್ ಮತ್ತು ತರ್ಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಬೇರೆ ಟೀಚರ್ಸ್ ಇದ್ದರು, ಅವ್ರಿಗೆ ಮಾತ್ರ ಗೊತ್ತಿತ್ತು. ಆದರೆ ಇವಾಗ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಆಗಿದ್ದೀನಿ, ಇವಾಗ ನಮ್ಮ ಟೀಚರ್ಸಿಗೆ ಇವಾಗ ಗೊತ್ತಿಲ್ಲ. ಅಂದರೆ ಅವರು ಒಬ್ಬೊಬ್ಬರು ಮೂವಿ ನೋಡಿದ್ದಾರೆ, ಆದರೆ ಅವ್ರಿಗೆ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ. ನಾನೇ ಆಮೇಲೆ ಇದ ಹೇಳಬೇಕಾಗಿತ್ತು. ಎಲ್ಲರೂ ಹೇಳ್ತಾ ಇರ್ತಾರೆ ನಾನು ಅಲ್ಲಿ ಇಷ್ಟು ಚಿಕ್ಕಳಿದ್ದೆ, ಇವಾಗ ಇಷ್ಟು ದೊಡ್ಡವಳಾಗ್ತಿದ್ದೀನಿ ಅಂತ. ನಿನ್ನ ಸಿನಿಮಾ ಶುರು ಆದಾಗ ಎಷ್ಟನೇ ಕ್ಲಾಸಲ್ಲಿ ಇದ್ದೆ ನೀನು? ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಫೋರ್ತ್ ಸ್ಟ್ಯಾಂಡರ್ಡ್. ಎಷ್ಟು ವರ್ಷ ಅದಕ್ಕೆ ಚಿಕ್ಕಡಿ ಗೊತ್ತಾಗಲ್ಲ ಅಂತ ಯಾರು ಗುರ್ತಿಸ್ತಾ ಇಲ್ಲ ನಿನ್ನ? ಯಾರಿಗೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಸೊ ಈಗ ನೆಕ್ಸ್ಟ್ ಬೇರೆ ಯಾರ ಜೊತೆ ಮಾಡ್ಬೇಕು ಅಂತ ತುಂಬಾ ಆಸೆ? ಈಗ ಸುದೀಪ್ ಸರ್ ಆಯ್ತು, ನೆಕ್ಸ್ಟ್ ಯಾರ್ಯಾರ ಜೊತೆ ಮಾಡ್ಬೇಕು ಅಂತ ಆಸೆ ನಿಂಗೆ? ನನ್ಗೆ ನಂಗೆ ಗೊತ್ತಿಲ್ಲ, ಎಲ್ಲ ಜೊತೆನೂ ಮಾಡಬೇಕು ನನಗೆ, ಎಲ್ಲ ಜೊತೆನೂ ಮೂವಿ ಮಾಡಬೇಕು ನನಗೆ. ಯಾವ ಹೀರೋ ತುಂಬ ಇಷ್ಟ ನಿಂಗೆ? ಪುನೀತ್ ರಾಜ್ಕುಮಾರ್. ಹೌದಾ, ತುಂಬ ಮಿಸ್ ಮಾಡ್ಕೊಂತೀಯ ಅವ್ರನ್ನ? ಗೊತ್ತಾಯ್ತು ಏನಾಗಿತ್ತು ಅವ್ರಿಗೆ ಎಲ್ಲ ವಿಷಯ? ಗೊತ್ತಾಯ್ತು ನಂಗೆ. ಗೊತ್ತಾಯ್ತು. ಅದು ಏನು ಮಾಡ್ದೆ ಟಿ ವಿ ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದ? ನಾನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರಲಿಲ್ಲ, ಇಲ್ಲಾಂದ್ರೆ ಅಳ್ತಾ ಇದ್ದೆ. ನಾನು ಅಳ್ತಾ ಇದ್ದ ನೋಡಿದ್ಯ ಎಲ್ಲ ಸಿನಿಮಾಗಳು? ಅಮ್ಮ ಅಳ್ತಾ ಇದ್ದು. ಅಮ್ಮ ಅಳ್ತಾ ಇದ್ರು? ಅವ್ ಇನ್ಯಾರು ಅಳ್ತಾ ಇದ್ರು ಮನೇಲಿ? ನಮ್ಮ ಅಪ್ಪ ಅಳ್ತಾ ಇದ್ರು ಅಷ್ಟೇ, ಮನೇಲಿ ಇರೋರು ಎಲ್ಲರೂ ಅಳ್ತಾ ಇದ್ರು. ನಾನು ಅದನ್ನ ಜಾಸ್ತಿ ನೋಡ್ತಾ ಇರ್ಲಿಲ್ಲ, ಆದ್ರೆ ಅಳ್ತಾ ಇದ್ದೆ. ನೋಡ್ತಿರ್ಲಿಲ್ಲ, ಅಳ್ತಾ ಇದ್ದೆ. ಯಾವ ಸಿನಿಮಾ ತುಂಬಾ ಇಷ್ಟ ನಿಂಗೆ ಅವ್ರದ್ದು? ನನಗೆ ರಾಜಕುಮಾರ. ರಾಜಕುಮಾರನಾ? ಓಕೆ, ಸೂಪರ್. ಸಾಂಗ್ ರಾಜಕುಮಾರ ಸಾಂಗ್ ಗೊತ್ತಲ್ಲ ನಿಂಗೆ? ಯಾವ ಸಾಂಗ್ ಇಷ್ಟ ತುಂಬಾ ನಿಂಗೆ ಅದರಲ್ಲಿ? ನನಗೆ ರಾಜಕುಮಾರ ಸಾಂಗ್ ನನಗೆ ಅದ್ರ ಹೆಸರು ಗೊತ್ತಿಲ್ಲ. ಗೊಂಬೆ ಹೇಳುತ್ತೈತೆ ಸಾಂಗ್ ಹೇಳ್ತೇ ಸಾಂಗ್ ಅದನ್ನ ಹೇಳು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಟಿಂಗ್ ಟಿಂಗ್ ಟಿಂಗ್. ಶಿವಣ್ಣವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಆಸೆ ಇದೆ ಜಾಸ್ತಿ, ಶಿವರಾಜ್ ಕುಮಾರ್ ಅವ್ರ ಜೊತೆ. ಇನ್ಯಾರ ಜೊತೆ ಆಕ್ಟ್ ಮಾಡ್ಬೇಕು ಅಂತ? ಎಲ್ಲ ಜೊತೆಕಂತ ಇಷ್ಟ ಎಲ್ಲ ಜೊತೆ. ಈ ಸಿನಿಮಾ ಆದ್ಮೇಲೆ ಇನ್ನ ಬೇರೆ ಬೇರೆ ಸಿನಿಮಾಗಳು ಅಪ್ಪಡಿಸಿಟ್ಟು ಬಂದಿದ್ಯಾ? ನನಗ್ ಗೊತ್ತಿಲ್ಲ, ಆದ್ರೆ ಬಂದಿದ್ರೆ ನಾನು ಡೆಫಿನೆಟ್ ಆಗಿ ಮಾಡ್ತೀನಿ ಬಂದ್ರೆ. ಓಕೆ, ಇನ್ನ ಯಾವುದು ಬಂದಿಲ್ಲ ಬೇರೆ ಸಿನಿಮಾ? ಬೇರೆ ಸಿನಿಮಾ ಇಲ್ಲ. ಸೊ ಯಾವ ತರ ಮಾಡಬೇಕು ಅಂತ ನಿಮಗೆ ಆಸೆ ಇರೋದು? ಕ್ಯಾರೆಕ್ಟರ್ಸ್ ಮಗಳು ಪಾತ್ರ ತರನೇ ಮಾಡಬೇಕು, ಆದ್ರೆ ಯಾವ ಕ್ಯಾರೆಕ್ಟರ್ ಮಾಡಿದ್ರು ನನಗೆ ಸಿನಿಮಾ ಮಾಡಿದ್ರೆ ಸಾಕು. ಸಾಕು, ಮೀಟ್ ಮಾಡಿದ್ರೆ ಅವ್ರನ್ನ ಸಾಕು ನನಗೆ. ಸಾಕು, ಓಕೆ. ಸಿನಿಮಾ ಶೂಟಿಂಗ್ ಆದ್ರೆ ಮತ್ತೆ ಸುದೀಪ್ ಸರ್ ಮನೆಗೆ ಯಾವಾಗ ಹೋಗಿದ್ದೆ ಮೀಟ್ ಮಾಡಿದ್ದೆ ಸುದೀಪ್ ಸರ್ನ? ನಂದು ಲಾಸ್ಟ್ ಇಯರ್ ಬರ್ತ್ಡೇ ದಿವಸ, ನನ್ನ ಬರ್ತ್ಡೇದು ಹಿಂದಿನ ದಿವಸ ನಾವು ಹೋಗಿದ್ವಿ. ಅವರು ನನಗೆ ಅವಾಗ್ಲೇ ಅಷ್ಟು 4 ಬ್ಯಾಗ್ಸ್ ಇದೆಲ್ಲ ಕೊಟ್ಟರು ನನಗೆ, ಅದರೊಳಗೆ ಫುಲ್ ಯಮ್ಮಿ ಬರ್ಗರ್ಸ್ ಮತ್ತು ಮಿಲ್ಕ್ ಶೇಕ್ಸ್ ಆ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಅದು. ಅವಾಗ್ಲೇ ನಂಗೆ ಕೊಟ್ಟು ಕಳಿಸಿದ್ರು. ಅಂದರೆ ಅವ್ರ ಮನೇನು ಕಂಪ್ಲೀಟಾಗಿ ನೋಡಿಲ್ಲ, ರೂಫ್ ಟಾಪಿಗೆ ಹೋಗಿದ್ವಿ ನಾವು. ಅಂದ್ರೆ ಅಲ್ಲೊಂದು ಪುಟ್ಟ ಕಿಚನ್ ಇದೆ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಏನ್ ಮಾಡ್ಕೊಟ್ರು ನಿಮಗೆ ಕಿಚನ್? ಸುದೀಪ್ ಸರ್ ಏನು ಮಾಡ್ಕೊಟ್ಟಿಲ್ಲ, ಅಂದ್ರೆ ಅವ್ರಿಗೆ ಅವ್ರ ಮನೆ ಕುಕ್ಕಿಂಗ್ ಅಲ್ಲಿ ಏನು ಮಾಡ್ಕೊಟ್ಟಿಲ್ಲ. ಆದ್ರೆ ನಾವ್ ಒಂದ್ಸಲ ಹೈದ್ರಾಬಾದಲ್ಲಿ ಅವ್ರ ಮನೆಗೆ ಹೋಗಿದ್ವಿ, ಅಲ್ಲಿ ಅವ್ರ ಆದ ಮನೇನು ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅಮ್ಮ ಮತ್ತೆ ನೀತ ಅಕ್ಕ ಅಡ್ಗೆ ಮಾಡ್ತಾಯಿದ್ರು, ನಾವು ಒಂದೇ ಇದ್ರ ಮನೆಯಲ್ಲಿ ಉಳಿತಾ ಇದ್ವಿ ಹೈದ್ರಾಬಾದಲ್ಲಿ. ಸೊ ಅಮ್ಮ ಮತ್ತೆ ನೀತ ಅಕ್ಕ ಅಡ್ಗೆ ಮಾಡ್ತಾ ಇದ್ರು, ಪಲಾವ್ ಮಾಡ್ತಾ ಇದ್ರು. ಅವಾಗ ಅವರು ಸುದೀಪ್ ಅಂಕ ಕಾಲ್ ಮಾಡಿಬಿಟ್ಟು ಬನ್ನಿ ನಮ್ಮ ಮನೆಯಲ್ಲೇ ಅಡುಗೆ ಮಾಡಿ ಅಂತ ಎಲ್ಲ ಅಂದ್ಬಿಟ್ಟು ಅಮ್ಮ ಮತ್ತೆ ನೀತ ಅಕ್ಕ ಅವ್ರ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡಿದ್ರು. ಮತ್ತೆ ಅಲ್ಲಿ ನನಗೆ ಚಾಕ್ಲೇಟ್ಸ್ ಕೊಟ್ಬಿಟ್ಟು ಅಲ್ಲಿ ಮತ್ತೆ ಇನ್ನೊಂದು ಬಾಕ್ಸ್ ಪಾಪ್ಕಾರ್ನ್ ಕೊಟ್ಟಿದ್ರು. ಅದು ಪಾಪ್ಕಾರ್ನ್ ಬಾಕ್ಸ್ ಎಷ್ಟು ಫ್ಯಾನ್ಸಿಯಾಗಿದೆ, ಎಷ್ಟು ಮೆಮೊರೇಬಲ್ ಆಗಿದೆ, ನಾನು ಅದಿನ್ನೂ ಇಟ್ಕೊಂಡಿದ್ದೀನಿ. ಆ ಮನೆಯಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ತುಂಬ ತುಂಬ ಫ್ಯಾನ್ಸಿಯಾಗೂ ಇರಲಿಲ್ಲ, ತುಂಬ ಇದಾಗೂ ಇರಲಿಲ್ಲ.
ಸ್ಪೇಷಿಯಸ್ ಆಗಿತ್ತು, ತುಂಬ ದೊಡ್ಡದಾಗಿತ್ತು, ಚೆನ್ನಾಗಿತ್ತು ನಿಜ. ಈಗ ಅನಿತಾ ಮೇಡಮ್ ಮತ್ತೆ ನಿರೂಪ್ ಸರ್ ಎಲ್ಲ ಏನೇನು ಕೊಟ್ಟಿದ್ದಾರೆ ನಿಮಗೆ ಸೆಟ್ಟಲ್ ಇದ್ದಾಗ? ಸೆಟ್ಟಲ್ ಇದ್ದಾಗ ನನಗೆ ಏನು ಕೊಟ್ಟಿಲ್ಲ, ಅದೇ ಫೈಟಿಂಗ್ ಎಲ್ಲ ಮಾಡ್ತೀವಿ ಯಾವಾಗ್ಲೂ. ಮತ್ತೆ ನಾನು ನೀತಾ ಅಕ್ಕ ಟಿವಿನೂ ಹೊಡ್ತಾ ಇರ್ತೀವಿ, ತುಂಬ ಫನ್ ಆಗಿರುತ್ತೆ ನಾವೆಲ್ಲರೂ. ಮತ್ತೆ ನನ್ನ ಬರ್ಡೇ ದಿವಸ ಇಬ್ರು ಸೇಮ್ ಕೇಕ್ ಕಳ್ಸಿಕೊಟ್ಟಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ, ಸೇಮ್ ಫುಲ್ ಎಕ್ಸಾಕ್ಟ್ ಸೇಮ್ ಆಗಿತ್ತು ಕೇಕ್. ಓಕೆ, ಯಾರ್ಯಾರು? ನಿರೂಪ್ ಸರ್ ಮತ್ತೆ ಅನಿತಾ ಮೇಡಮ್ ಸೇಮ್ ಒಂದೇ ತರ ಕೇಕ್ ಕಳಿಸಿದ್ರು ಬರ್ಡೇ ದಿವಸ. ಓಕೆ, ಸಿನಿಮಾ ನೋಡಿದ್ಮೇಲೆ ಸುದೀಪ್ ಸರ್ ಇಲ್ಲ ಬೇರೆ ಟೀಮ್ ಅವರೆಲ್ಲ ಫೋನ್ ಮಾಡಿ ನಿನ್ನ ಜೊತೆ ಮಾತಾಡಿದ್ರ? ಅಂದ್ರೆ ಯಾರು ಆ ತರ ಟೀಮ್ ಅವ್ರು ಮಾತಾಡ್ಲಿಲ್ಲ, ಆದ್ರೆ ಆಲ್ಮೋಸ್ಟ್ ಎಲ್ಲರೂ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಸಕ್ಸಸ್ ಪಾರ್ಟಿಗೆ ಕರೆದಿದ್ರು ಅನ್ಸಲ್ಲ. ಲಾಸ್ಟ್ ಸಂಡೇ ಐ ಥಿಂಕ್, ಗೊತ್ತು ನೆನಪಿಲ್ಲ, ಆದರೆ ಸಕ್ಸಸ್ ಪಾರ್ಟಿಗೆ ಕರೆದಿದ್ರು. ಅದು ಏನು ಓಪನಿಂಗ್ ಮಾಡಿದಾಗ ಇದು ಮಾಡಿದ್ರು, ಅಲ್ಲಿ ಕೇಕ್ ಅದಲ್ಲ ನನ್ನ ಹತ್ರನೇ ಕಟ್ ಮಾಡಿಸಿದ್ರು, ಎರಡು ಕೇಕ್ ಇತ್ತು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಈಗ ಲಾಸ್ಟಿಗೆ ಏನು ಹೇಳ್ತೀಯ, ಇನ್ನು ಸಿನಿಮಾ ಎಷ್ಟೊಂದು ಜನ ನೋಡಿಲ್ವಲ್ಲ, ಸೊ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀಯ? 3D ಪ್ಲೀಸ್ ಸಿನಿಮಾ ನೋಡಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗುಡಿ. ಥ್ಯಾಂಕ್ ಯು. ಭಾಸ್ಕರ್ನ ಕೇಳಿದೆ ಏನು? ಓಕೆನಾ? ಕೇಳ್ತೀನಿ. ಹಾಂ, ಬಾಯ್ ಬಾಯ್.